ಇನ್ನು ಖಾಸಗಿ ಶಾಲೆಗಳಿಗೆ ಅನುದಾನ ನೀಡ್ತಾ ಇರುವುದೇ ತಪ್ಪು ಅಂತ ಹೇಳಿ ಸಚಿವ ಹರಮಾನಾಥರೇ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಕಲ್ಲಡ್ಕ ಶಾಲೆಗಳಿಗೆ ಈವರೆಗೂ 3 ಕೋಟಿ ಹಣವನ್ನು ನೀಡಲಾಗಿದೆ, ಇದನ್ನು ವಾಪಸ್ ಪಡೆಯೋಕೆ ಇಲಾಖೆ ಕ್ರಮ ಕೈಗೊಳ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಶಾಲೆಯನ್ನು ನಡೆಸುವವರು ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದ್ದು ಹಣಕಾಸು ವಿಚಾರದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ಸಚಿವ ರಮಾನಾಥರೈ ಹೇಳಿದ್ದಾರೆ. ಕೊಲ್ಲೂರು ದೇವಸ್ಥಾನ, ಕೊಲ್ಲೂರು ಉಡುಪಿ ಜಿಲ್ಲೆಯಲ್ಲಿರೋದು, ಉಡುಪಿಯಲ್ಲಿ ಸಾಕಷ್ಟು ಶಾಲೆಗಳಿದೆ, ಖಾಸಗಿ ಶಾಲೆಗಳು, ಅದು ಭಾಳ ಕಷ್ಟದ ನಡೆಸ್ತಕ್ಕಂಥ ಬಡವರು ನಡೆಸ್ತಕ್ಕಂಥ ಶಾಲೆಗಳಿದೆ, ಅದೆಲ್ಲವನ್ನ ಬಿಟ್ಟು ಕಲ್ಲಡ್ಕದ ಸಂಘ ಪರಿವಾರ ನಡೆಸ್ತಕ್ಕ ಶಾಲೆಗೆ ಮಾತ್ರ ಯಾಕೆ ಕೊಡುವಂಥದ್ದು ಅಂತ ಹೇಳುವಂಥ, ಅದು ಕೊಡುವಂಥದ್ದು ಇಲ್ಲ, ಕಾನೂನಾತ್ಮಕವಾಗಿ ಕೊಡಲಿಕ್ಕೆ ಬಾರದು, ಅದು ದುಡ್ಡು ಕೊಡುವಂಥದ್ದು. ಇಲ್ಲಿವರೆಗೆ 2.84 ಕೋಟಿ ಕೊಟ್ಟಿದ್ದಾರೆ, 3 ಕೋಟಿ ಹತ್ರ ದೇವಸ್ಥಾನದ ಯಾವುದೇ ದೇವಸ್ಥಾನದಿಂದ ಒಂದು ಖಾಸಗಿ ಶಾಲೆಗಳಿಗೆ ದುಡ್ಡು ಕೊಡ್ತಕ್ಕಂಥ